ಇವರು ಅಧಿಕಾರಕ್ಕೆ ಬಂದ ಮೇಲೆ 1920 27,391 ಕೋಟಿ, 2021 25,950 ಕೋಟಿ. ನಾನು ಹೇಳಿದ್ದಕ್ಕಿಂತ 17-18 ಹೇಳಿದ್ದ ಅದಕ್ಕಿಂತ ಕಡಿಮೆ ಆಯಿತು. 25,950 ಕೋಟಿ, 21-22 27,021 ಕೋಟಿ, 22-23 30,263 74 ಕೋಟಿ. ಇವರು ಟೋಟಲ್ ಆಗಿ ಖರ್ಚು ಮಾಡಿದ್ದು 160,627 ಕೋಟಿ. ನಾವು ಕಾನೂನು ಮಾಡಿದ ಮೇಲೆ 14, 15, 16, 17, 18 ನಾಲ್ಕು ವರ್ಷದಲ್ಲಿ ಖರ್ಚು ಮಾಡಿದ್ದು 80,353 ಕೋಟಿ. ಸೋ ಲವ್ ಫಾರ್ ದಿ ಸಡು ಟ್ರೈಬ್ಸ್. ಆಮೇಲೆ ಗ್ಯಾರಂಟಿ ಬಂದದಕ್ಕೆ ಕೂತ್ಕೊಂಡು ಸೋಮ್ನೆ ಏನೇ ಮಾತಾಡ್ತೀರಿ ಗ್ಯಾರಂಟಿ ಬೇರೆ ಪ್ರಶ್ನೆ ಬೇರೆ ಅದು ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ. ಗ್ಯಾರಂಟಿಗಳಿಗೆ ಎಷ್ಟು ಖರ್ಚಾಗಿದೆ ಅದೆಲ್ಲ ಉತ್ತರ ಕೊಡ್ತೀವಿ. ಸರ್ ಒಂದ್ಸಾರಿ ಓಕೆ ಪ್ರತಿ ಬಾರಿ ಅಧ್ಯಕ್ಷರೇ ಪದೇ ಪದೇ ಅಡ್ಡಿಪಡಿಸಿದ್ರೆ ನಿಮ್ಗೆ ಅಧಿಕಾರ ಇದೆ. ಆಮೇಲೆ ಸಚಿವರು ನೇಮ್ ಮಾಡಿ ಪರವಾಗಿಲ್ಲ, ನೀವು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂತ ಅವಕಾಶ ಇದೆ ನಿಮ್ಗೆ. ಪದೇ ಪದೇ ಹೇಳಿ ಎಂತ ಯಾವಾಗ ಎದ್ದೇಳ್ಬಹುದು ಅಂತ ಇದೆಯಾ ಹೇಳಿ ಹೇಳಿ ನೋಡ್ರಿ. ನಿಯಮ ಇದೆ, ಅವ್ರು ಹೇಳಿದಾಗ ಮಾತಾಡಬೇಕು. ಕಡತಕ್ಕೆ ಹೋಗುದಿಲ್ಲ ಅಂತ ಹೇಳಿ ಪದೇ ಪದೇ ಎದ್ದೇಳಿದ್ರೆ ಏನ್ ಮಾಡ್ಬೇಕು? ಮಾತಾಡ್ಬೇಕು, ಹೇಳಿ ತಿಳ್ಕೋಬೇಕು, ತಿಳ್ಕೋಬೇಕು, ಎಲ್ಲರೂ ತಿಳ್ಕೋಬೇಕು. ನೀವು ಹೇಳ್ಬೇಡಿ, ಅವ್ರು ಇದ್ರೆ ಕೂತ್ಕೋಬೇಡಿ. ಕಮ್ ಔಟ್ ಮೇ, ಇಟ್ ಇಸ್ ದಿಸ್ ಇಸ್ ಡೆಮಾಕ್ರಸಿ. ದೇ ಕಾಂಟ್ ಟೇಕ್ ಅಂಡ್ ಯು ಡೋಂಟ್ ವೇಟ್. ಇಲ್ಲ ಆಗಲ್ಲ, ನಾನು ಇಲ್ಲಾಗಲ್ಲ, ಅವ್ರು ಇಲ್ಲಾಗ ಮಟ್ಟ ಮಾಡುದು ಆಯ್ತು. ನಿಮ್ಗೂ ಪಾರ್ಲಿಮೆಂಟ್ ಡೆಮಾಕ್ರಸಿಯಲ್ಲಿ ತಕ್ಕಳದು ಕೊಡಲು ತಕ್ಕಳದು ಕೊಡಲು ಇರ್ತದೆ. ಹೇಳ್ಬೇಕು, ನಾವು ಉತ್ತರ ಕೊಡುವಾಗ ಏನಾದರೂ ನೋಡ್ರಿ ಜೊತೆ ಮಾತಾಡಲ್ಲ ನಾನು. ಐ ಡೋಂಟ್ ಸ್ಪೀಕ್ ಟು ಯು, ಐ ವಿಲ್ ಸ್ಪೀಕ್ ಓನ್ಲಿ ಥ್ರೂ ಚೇರ್ಮನ್. ಎಲ್ಲ ವಿರೋಧ ನಾಯಕ ಆಗಬೇಕು, ವಿರೋಧ ನಾಯಕ ಆಗಬೇಕು ಭೌತಿಕವಾಗಿ ದಿವಾಳಿಯಾಗಿದ್ದೀನಿ, ರಾಜಕೀಯವಾಗಿ ದಿವಾಳಿಯಾಗಿದ್ದೀನಿ. ನೋಡ್ರಿ ಕೈ ಮಾಡ್ತೀರಲ್ಲ ನಾವು ಎದ್ದು ನಿಂತಾಗ ನೋಡಿ. ಒಂದ್ ನಿಮಿಷ ನಾ 10 ಸಾರಿ ಹೇಳಿದ್ದೀನಿ. ಇರಿ ನಡೀರಿ, ನೀವ್ಯಾಕೆ ಮಾತಾಡ್ತೀರಿ ನಿಮ್ಗೆ ಯಾರು ಕೊಟ್ಟು ಅಧಿಕಾರ? ನೋಡಿ ನಾ ಹೇಳಿದ್ದೀನಿ, ಒಂದು ನಿಮಿಷ ಕೇಳಿ. ನೀವು ಸುಮ್ಮನೆ ಕೂತ್ಕೊಳ್ಳಿ. ಅವ್ರೇನೇನು ಟ್ರೆಜರಿ ಬ್ಯಾಂಕ್ ಅವ್ರು ಮಾತಾಡ್ತಾರೆ, ಮಾತಾಡ್ಬತ್ತಿಲ್ಲ. ನೀವು ಮುಖ್ಯಮಂತ್ರಿ ಮಾತಾಡೋ ಯಾರು ಮಾತಾಡ್ಬಾರ್ದು, ಸುಮ್ಮನೆ ಕೂತ್ಕೊಳ್ಳಿ. ನಾನು ನಿಮಗೆ ಬರ್ಕೊಳ್ಳಿ, ನಾನು ನೀವು ಕೊಡ್ತೀನಿ ಅಂತ ಹೇಳಿದ ಎಲ್ಲ ಹೆಸರು ಯಾರ್ಯಾರು ಹೆಸರು ಬರ್ತೀನಿ ಎಲ್ಲರಿಗೂ ಕೊಡ್ತೀನಿ, ನಿಮಗೆ ಎಲ್ಲರಿಗೂ ಅವಕಾಶ ಕೊಡ್ತೀನಿ, ನಿಮ್ಮೆಲ್ಲರಿಗೂ ಉತ್ತರ ಕೊಡಿಸುವಂಥ ಕೆಲಸ ಮಾಡ್ತೀನಿ. ಎಲ್ಲರ ಹೆಸರು ಬರ್ಕೊಂಡು ನಾನು ನಿಮ್ಮ ಬೇಕಾದ್ರೆ ಕೊಟ್ಟು ಕಳ್ಸೋ ಕಳಿಸ್ತೀನಿ. ದಯಮಾಡಿ ನೋಡಿ ನೋಡಿ ಎದ್ದು ಡಿಸ್ಟರ್ಬ್ ಮಾಡಬೇಡಿ. ಈಗ ಯಾರು ಮಾತಾಡೋದು ಬೇಡ, ಮುಖ್ಯಮಂತ್ರಿಗೆ ಮಾತು ಮುಗಿದ ನಂತರ ಮಾತಾಡಿ. ನಾವೆತ್ತಿರುವ ಸಂಶಯಕ್ಕೆ ಅವರು ಉತ್ತರ ಕೊಟ್ಟರೆ ಪರವಾಗಿಲ್ಲ. ಅದು ಬಿಟ್ಟು ಇಡೀ ಸಭಾಪತಿಗಳೇ, ನಾವು ಯಾವ ಪ್ರಶ್ನೆಯನ್ನು ಮುಂದಿಟ್ಟಿದೀವೋ ಅದಕ್ಕೆ ಉತ್ತರ ಕೊಡಲಿ. ಅದು ಬಿಟ್ಟು ಸಭಾಪತಿಗಳೇ ಈಗ
ಒಬ್ಬರು ದೊಡ್ಡ ಕೇಳೋ ತಾಳ್ಮೆ ಇರ್ಬೇಕು, ಒಬ್ಬ ಹೆಣ್ಣು ಕೇಳೋ ತಾಳ್ಮೆ ಇರ್ಬೇಕು, ಒಬ್ಬ ಹೆಣ್ಣು ಕೇಳೋ ತಾಳ್ಮೆ ಇರ್ಬೇಕು. ಸಭಾಪತಿಗಳೇ, ಈಗ ಈಗ ಒಂದ್ ನಿಮಿಷ ಯಾವ್ದು ಕಡ್ತಾರ, ಒಂದ್ ನಿಮಿಷ ಯಾವ್ದು ಕಡ್ತಕೋಬಾರ್ದು. ಇದೇ ತರ ಮಾಡಿದ್ರೆ ಎಡ್ಜನ್ ಮಾಡಿ ನಾನು ಹೊರಗೆ ಹೋಗ್ತೀನಿ. ನೀವು ಕೇಳೋದಂಗಿದ್ರೆ ಕೇಳಿ, ನೋಡಿ ನೋಡಿ ಹೇಳ್ಬೇಡ ಅಂತ ಹೇಳ್ತೀನಿ, ತಿರುಗಿ ಮತ್ತೆ ಹೇಳ್ತೀನಿ. ನೋಡಿ ನಾನು ನಾ ಹೇಳ್ತೀನಿ, ರವಿ ಕುತ್ಕೊಳ್ಳಿ, ನೀವ್ಯಾರು ಹೇಳೋರು, ನಾ ಹೇಳ್ತೀನಿ. ಅವ್ರು ಮಾಡ್ತಾರೆ ನೀವು ಮಾಡ್ತೀರಿ, ಅವ್ರು ಮಾಡ್ತಾರೆ ನೀವು ಮಾಡ್ತೀರಿ. ಈಗ ನೋಡಿ ಅವ್ರು ಮಾಡ್ತಾರೆ ನೀವು ಮಾಡ್ತೀರಿ. ನಾ ಹೇಳಕ್ ನಾನು ಮಾತು ಕೇಳಿದ್ರೆ ನೀವು ಕುತ್ಕೊಳ್ಳಿ, ಯಾರು ಮಾತ್ರ ಬೇಡಿ. ಏ ಅವ್ರದ್ದು ನೀವ್ ಹೇಳ್ತೀರ ಮತ್ತೆ ನಿಮ್ಗ ಅವ್ರಿಗೆ ಡಿಫ್ರೆನ್ಸ್ ಏನು? ಸಭಾಪತಿಗಳೇ ಒಂದ್ ನಿಮಿಷ ನೋಡಿ, ರವಿ ಒಂದ್ ನಿಮಿಷ ರೀ, ಯಾಕಪ್ಪ ಇಷ್ಟು ಮಾತಾಡ್ತೀರಿ ನೀವು? ನೋಡಿ ರವಿ ಒಂದ್ ನಿಮಿಷ, ಮುಖ್ಯಮಂತ್ರಿಗಳು ಮಾತಾಡುವಾಗ ನಡು ನೋಡಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಬೇರೆ ಬೇರೆ ರೀತಿಯಿಂದ ಮರಿತಾ ಇರೋದು. ನಾ ಹೇಳ್ತೇನೆ ನಿಮ್ಗೆ ಕೊಡ್ತೀನಿ, ಈಗ ಮಾತಾಡೋದು ಬೇಡ, ಕೊಡ್ತೀನಿ. ಕೊಟ್ಟ ನಂತರ ನಿಮ್ಗೆ ಹೇಳಿದ್ದೀನಿ, ಖಂಡಿತವಾಗಿ ನಾನು ಯಾರನ್ನು ನಿಮಗೆ ಇದನ್ನು ನಿಷ್ಕಾಳಜಿ ಮಾಡಿದ್ರೆ ಎಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಮಾತಾಡಲಿ. ನಡು ಹೇಳಿ, ಏನು ಪ್ರಶ್ನೆ ಹೇಳಿ. ನಾನು ಕೇವಲ ಒಂದು ಆಕ್ಷೇಪ ಅಷ್ಟೇ ಸಭಾಪತಿಗಳ, ನನ್ನ ಆಕ್ಷೇಪ ಇರೋದು, ಈಗ ಮಾನ್ಯ ಮುಖ್ಯಮಂತ್ರಿಗಳು ಟ್ರೆಜರಿ ಬೆಂಚಿನ ಹೆಡ್ಡು, ಅವ್ರ ಜವಾಬ್ದಾರಿ ಇದೆ ತಾಳ್ಮೆಯಿಂದ. ನಾ ಮಾತಾಡಕ್ ಕೊಟ್ಟಿನ ಅವ್ರಿಗೆ ಮಾತಾಡ್ಲಿ, ಕುತ್ಕೊಳ್ಳಿ.